Welcome back. Role of economic planning in economic development. Arthika abhivruddiyalli arthika yojaneya patra annuva amshavanna naavivattu teliyona. Navu iduvarege economic development of planning nalli economic planning ina charagalalli planning andre yenu, needs of planning, objective of planning, types of planning galanna artha maadkondidivi. Ee dina ಈ ಒಂದು ಆರ್ಥಿಕ ಯೋಜನೆ ಹೇಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ನೆರವಾಗುತ್ತೆ ಅನ್ನುವ ವಿಚಾರಗಳನ್ನು ತಿಳಿಯೋಣ. ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ಲೈಸ್ ಇನ್ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಥ್ರೂ ವಿಚ್ ಇಂಪಾರ್ಟೆಂಟ್ ಸೋಷಿಯೋ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅನ್ ರಿಲಯಸಬಲ್ ಅಂಡರ್ ಫ್ರೀ ಪ್ರೈವೇಟ್ ಎಂಟರ್ಪ್ರೈಸ್ ಆರ್ ಲೈಕ್ಲಿ ಟು ಬಿ ಎಫೆಕ್ಟಿವ್ಲಿ ರಿಯಲೈಸ್ಡ್. ಸೊ ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನು ಆರ್ಥಿಕ ಯೋಜನೆಗಳು ನಿರ್ವಹಿಸುತ್ತೆ ಅನ್ನೋದನ್ನು ನೋಡೋದಿದ್ರೆ, ನಮ್ಮ ಭಾರತದಂತಹ ಅನಭಿವೃದ್ಧಿ ರಾಷ್ಟ್ರಗಳಿಗೆ ಆರ್ಥಿಕ ಯೋಜನೆ ಎಷ್ಟು ಪ್ರಮುಖವಾದದ್ದು ಅನ್ನೋದನ್ನು ಗುನ್ನರ್ ಮಿರ್ಡಾಲ್, ರ್ಯಾಗ್ನರ್ ನರ್ಕ್ಸ್, ಆರ್ಥರ್ ಲೆವಿಸ್ ಹಾಗೆಯೇ ಭಟ್ಟಾಚಾರ್ಯರವರು ತಮ್ಮ ಕೆಲವೊಂದು ವಿಚಾರಗಳಲ್ಲಿ ವ್ಯಕ್ತಪಡಿಸಲು ನಾವು ನೋಡ್ತೇವೆ. ಅವರೆಲ್ಲರ ವಿಚಾರಧಾರೆಗಳನ್ನು ಆಧರಿಸಿ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಒಂದು ಆರ್ಥಿಕ ಯೋಜನೆಯ ಪಾತ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಷ್ಟಿರುತ್ತೆ ಅನ್ನೋದನ್ನು ನೋಡುವಾಗ ಪ್ರಮುಖವಾಗಿ ಈ ಉದ್ದೇಶಗಳು ಕಂಡುಬರುತ್ತೆ. ಎ ಹೈಯರ್ ರೇಟ್ ಆಫ್ ಗ್ರೋತ್ ದೆನ್ ವಾಸ್ ಬೀಯಿಂಗ್ ರಿಯಲೈಸ್ಡ್ ಇನ್ ದ ಆಬ್ಸೆನ್ಸ್ ಆಫ್ ದ ಪ್ಲ್ಯಾನ್. ಒಂದು ಯೋಜನೆ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದಾಗ ಎಷ್ಟು ಬೆಳವಣಿಗೆಯನ್ನು ಸಾಧಿಸ್ಬೋದಾಗಿತ್ತು. ಒಂದು ಯೋಜನೆಯನ್ನು ಜೊತೆಯಲ್ಲಿ ತಗೊಂಡು ಬಂದರೆ ಅಥವಾ ಯೋಜನೆಯ ಸಹಕಾರದೊಂದಿಗೆ ಅದಕ್ಕಿಂತಲೂ ಉನ್ನತ ದರದ ಅಧಿಕ ಮೊತ್ತದ ಬೆಳವಣಿಗೆಯನ್ನು ಸಾಧಿಸುವುದಕ್ಕೆ ಸಾಧ್ಯ ಅಂತ. ಅಂದರೆ ಅಧಿಕ ಬೆಳವಣಿಗೆ ದರವನ್ನು ಸಾಧಿಸುವುದಕ್ಕೋಸ್ಕರ ಆರ್ಥಿಕ ಯೋಜನೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆಯೇ ಎ ಗ್ರೇಟರ್ ಡಿಗ್ರಿ ಆಫ್ ಎಕನಾಮಿಕ್ ಈಕ್ವಾಲಿಟಿ ದೆನ್ ವಾಸ್ ಪಾಸಿಬಲ್ ಅಂಡರ್ ಫ್ರೀ ಎಂಟರ್ಪ್ರೈಸ್. ಒಂದು ಮುಕ್ತ ಆರ್ಥಿಕತೆಯಲ್ಲಿ ಅಥವಾ ಒಂದು ಮುಕ್ತ ಉದ್ಯಮದ ವಾತಾವರಣದಲ್ಲಿ, ಮುಕ್ತ ಮಾರುಕಟ್ಟೆಯ ವಾತಾವರಣದಲ್ಲಿ ಯಾವ ಪ್ರಮಾಣದ ಯಾವ ದರದ ಆರ್ಥಿಕ ಸಮಾನತೆಯನ್ನು ಸಾಧಿಸುವುದಕ್ಕೆ ಸಾಧ್ಯ ಇತ್ತೋ ಅದಕ್ಕಿಂತಲೂ ಉನ್ನತ ದರದ ಆರ್ಥಿಕ ಸಮಾನತೆಯನ್ನು ಸಾಧಿಸುವುದಕ್ಕೆ ಆರ್ಥಿಕ ಯೋಜನೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆಯೇ ಫುಲ್ಲರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದ ಗ್ರೋಯಿಂಗ್ ಲೇಬರ್ ಫೋರ್ಸ್ ಆಫ್ ಎ ಕಂಟ್ರಿ. ಭಾರತದಂಥ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಬೆಳೆಯುತ್ತಿರುವಂತಹ ಶ್ರಮದ ಒಂದು ಬಲಕ್ಕೆ, ಜನಸಂಖ್ಯೆಯ ಒಂದು ಪ್ರಮಾಣಕ್ಕೆ, ಬಲಕ್ಕೆ ಪೂರ್ಣೋದ್ಯೋಗದ ಅಥವಾ ಪೂರ್ಣ ಅವಧಿಯ ಉದ್ಯೋಗದ ಅವಕಾಶಗಳನ್ನು ಒದಗಿಸುವುದಕ್ಕೆ ಆರ್ಥಿಕ ಯೋಜನೆಯ ಅವಶ್ಯಕತೆ ಉದ್ದೇಶ ಇದೆ. ಲಾರ್ಜರ್ ಪ್ರಾವಿಜನ್ಸ್ ಫಾರ್ ಕ್ಯಾಪಿಟಲ್ ಅಕ್ಯುಮುಲೇಷನ್ ಆ್ಯಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಆಕ್ಸಿಲರೇಟಿಂಗ್ ದ ರೇಟ್ ಆಫ್ ಗ್ರೋತ್. ಆರ್ಥಿಕ ಬೆಳವಣಿಗೆಯ ದರವನ್ನು ವೇಗೋತ್ಕರ್ಷಗೊಳಿಸುವುದಕ್ಕೆ ಒಂದು ಸಾಧನವಾಗಿ ಕ್ಯಾಪಿಟಲ್ ಅಕ್ಯುಮುಲೇಷನ್ನ ಬಂಡವಾಳ ಕ್ರೋಢೀಕರಣವನ್ನು ಬಳಸಿಕೊಳ್ಳುವುದಕ್ಕೆ ಆರ್ಥಿಕ ಯೋಜನೆಯ ಅವಶ್ಯಕತೆ ಇದೆ. ಈ ನಾಲ್ಕು ಉದ್ದೇಶಗಳನ್ನು ಆಧರಿಸಿ ಆರ್ಥಿಕ ಯೋಜನೆ ಹೇಗೆ ಅನಭಿವೃದ್ಧ ಆರ್ಥಿಕತೆಗಳ ಅಭಿವೃದ್ಧಿಗೆ ನೆರವಾಗುತ್ತೆ ಅನ್ನುವಂಥ ಇಂಪಾರ್ಟೆನ್ಸ್ಗಳನ್ನು ನಾವೊಂದು 10 ಪಾಯಿಂಟಲ್ಲಿ ತಿಳಿಬೋದು. ಮೊದಲನೇದಾಗಿ, ಆರ್ಥಿಕ ಯೋಜನೆಯು ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತೆ. ಅದು ಉದ್ಯೋಗ ಸೃಷ್ಟಿಯಂಥ ಯೋಜನೆ ಇರ್ಬೋದು, ಬಡತನ ನಿರ್ಮೂಲನೆ ಇರ್ಬೋದು, ಹಾಗೆಯೇ ಕ್ಯಾಪಿಟಲ್ ಅಕ್ಯುಮುಲೇಷನ್ ಇರ್ಬೋದು, ಉಳಿತಾಯ ದರಗಳ ಹೆಚ್ಚಳ, ತಲಾದಾಯ, ರಾಷ್ಟ್ರೀಯ ಆದಾಯ ಹೆಚ್ಚಳ, ಹೀಗೆ ಹಲವು ಮಾರ್ಗಗಳ ಮೂಲಕ, ಗುರಿಗಳ ಮೂಲಕ, ಉದ್ದೇಶಗಳ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಆರ್ಥಿಕ ಯೋಜನೆಯ ಅವಶ್ಯಕತೆ ಇದೆ. ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್, ಉದ್ಯೋಗದ ದರವನ್ನು ಹೆಚ್ಚಳ ಮಾಡುವ ಮೂಲಕ, ಅದು ಕೃಷಿ, ಕೈಗಾರಿಕೆ, ಸೇವಾ ವಲಯ, ಹೀಗೆ ಯಾವುದೇ ವಲಯದಲ್ಲಿ ಹೂಡಿಕೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವ ಮೂಲಕ ಉದ್ಯೋಗದ ಸೃಷ್ಟಿಯನ್ನು ಮಾಡಿ ಅದು ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವಂತಹ ಯೋಜನೆಗಳನ್ನು ರೂಪಿಸುವಂಥದ್ದು. ಸೆಲ್ಫ್ ಸಫಿಷಿಯಂಟ್, ಹಾಗೆಯೇ ಒಂದು ಸ್ವಾಭಿಮಾನವನ್ನು, ಅಂದರೆ
ಸೆಲ್ಫ್ ಸಫಿಷಿಯೆಂಟ್, ತಾವು ಸ್ವತಃ ಅಂದರೆ ಸ್ವಗೌರವವನ್ನು ಹೊಂದುವಂಥದ್ದು, ಅಂದರೆ ಸ್ವತಃ ಬೇರೆಯವರನ್ನು ಡಿಪೆಂಡ್ ಆಗದೆ, ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದನ್ನು ಡಿಪೆಂಡ್ ಆಗದೆ ತನ್ನ ದೇಶದಲ್ಲಿಯೇ ಉತ್ಪಾದನೆ ಮಾಡುವಂತಹ ಒಂದು ಸ್ವವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಆರ್ಥಿಕ ಯೋಜನೆ ನೆರವಾಗುತ್ತೆ. ಹಾಗೆ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ, ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು, ಹಣದುಬ್ಬರದ ನಿಯಂತ್ರಣ, ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಆದಾಯದ ಹೆಚ್ಚಳ, ಆ ಮೂಲಕ ತಲಾದಾಯದ ಹೆಚ್ಚಳ, ಬೇಡಿಕೆಯನ್ನು ಪರಿಣಾಮಕಾರಿ ಬೇಡಿಕೆಯನ್ನು ಸೃಷ್ಟಿಸುವಂಥದ್ದು, ಇವುಗಳ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ತರುವಂಥದ್ದು. ಹಾಗೆಯೇ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಸರ್ವೀಸಸ್, ಸಾಮಾಜಿಕ ಯೋಗಕ್ಷೇಮ ಮತ್ತು ಸೇವೆಗಳನ್ನು ಒದಗಿಸಬೇಕಾದರೆ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರುತ್ತೆ. ಇಂತಹ ಮೂಲಭೂತ ಸೌಕರ್ಯಗಳ ರಚನೆ ಆರ್ಥಿಕ ಯೋಜನೆಯಿಂದ ಸಾಧ್ಯ. ಆರ್ಥಿಕ ಯೋಜನೆಯ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಹೀಗೆ ನೆರವಾಗಬಹುದಾಗಿದೆ. ಹಾಗೆಯೇ ರೀಜನಲ್ ಡೆವಲಪ್ಮೆಂಟ್, ಪ್ರಾದೇಶಿಕ ಅಭಿವೃದ್ಧಿಗಳನ್ನು ಸಾಧಿಸಲು ಆರ್ಥಿಕ ಯೋಜನೆಯು ಅನಭಿವೃದ್ಧಿ ರಾಷ್ಟ್ರಗಳಿಗೆ ನೆರವಾಗುತ್ತೆ. ಪ್ರಾದೇಶಿಕ ಅಭಿವೃದ್ಧಿಗಳು ಆದಾಗ ಸಮತೋಲನದ ಅಭಿವೃದ್ಧಿಯನ್ನು ಆ ದೇಶ ಸಾಧಿಸಬಹುದಾಗಿದೆ. ಹಾಗೆಯೇ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್, ಎಲ್ಲವನ್ನೂ ಒಳಗೊಳ್ಳುವಂತಹ ಒಂದು ಪರಿಪೂರ್ಣವಾದಂತಹ ಅಭಿವೃದ್ಧಿ, ಅದು ಯಾವುದೇ ರೀಜನಲ್ ಇಂಬ್ಯಾಲೆನ್ಸ್ ಇಲ್ಲದೆ, ಹಾಗೆ ಸೆಕ್ಟರಲ್ ಇಂಬ್ಯಾಲೆನ್ಸ್ ಇಲ್ಲದೆ ಅಭಿವೃದ್ಧಿಯನ್ನು ಸಾಧಿಸುವ ಮೂಲಕ ಒಂದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟನ್ನು ಆರ್ಥಿಕ ಯೋಜನೆ ತಂದುಕೊಡಬಲ್ದು. ಟು ರೆಡ್ಯೂಸ್ ಇನ್ಕಮ್ ಇನ್ಈಕ್ವಾಲಿಟೀಸ್, ಆದಾಯ ಅಸಮಾನತೆಗಳನ್ನು ಹೋಗಲಾಡಿಸಬೇಕು ಅಂತ ಹೇಳಿದರೆ ಉತ್ತಮ ತೆರಿಗೆ ಪದ್ಧತಿಗಳು, ಹಾಗೆಯೇ ಉತ್ತಮ ಕೂಲಿ ನೀತಿಗಳು, ಮಾರುಕಟ್ಟೆಯ ಸುವ್ಯವಸ್ಥೆ, ಆರ್ಥಿಕ ಸ್ಥಿರತೆ ಇರಬೇಕು. ಇವುಗಳ ಸಾಧನೆ ಆರ್ಥಿಕ ಯೋಜನೆಯಿಂದ ಮಾತ್ರ ಸಾಧ್ಯ. ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥದ್ದು. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮನಾಗಿದ್ದಾಗ, ಈಕ್ವಲ್ ಜಸ್ಟಿಸ್ ಇದ್ದಾಗ ಆರ್ಥಿಕ ಅಭಿವೃದ್ಧಿಯನ್ನು ಸುಲಭವಾಗಿ ಸಾಧಿಸ್ಬೋದು. ಇಂತಹ ಸೋಷಿಯಲ್ ಜಸ್ಟಿಸನ್ನು ಆರ್ಥಿಕ ಯೋಜನೆಗಳನ್ನು ರೂಪಿಸುವ ಮೂಲಕ ನೀಡುವುದಕ್ಕೆ ಸಾಧ್ಯ. ಇನ್ಕ್ರೀಸ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜನರ ಜೀವನ ಮಟ್ಟದ ದರವನ್ನು ಸುಧಾರಿಸುವಂಥದ್ದು, ಅವರ ಜೀವನ ಮಟ್ಟವನ್ನು ಉನ್ನತೀಕರಿಸುವಂತಹ ಯೋಜನೆಗಳನ್ನು, ನೀತಿಗಳನ್ನು, ಕ್ರಮಗಳನ್ನು ರೂಪಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ನೆರವಾಗ್ಬೋದು. ಹೀಗೆ ಆರ್ಥಿಕ ಯೋಜನೆಯು ಆರ್ಥಿಕ ಅಭಿವೃದ್ಧಿಗೆ ಹೇಗೆ ನೆರವಾಗುತ್ತೆ ಅನ್ನೋ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಆರ್ಥಿಕ ಯೋಜನೆಯ ಮೂಲಕ ಅನಭಿವೃದ್ಧ ರಾಷ್ಟ್ರಗಳು ಬಡತನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ, ರಾಷ್ಟ್ರೀಯ ಆದಾಯ ತಲಾದಾಯಗಳನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ, ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಿಕ್ಕೆ, ವಿದೇಶಿ ವಿನಿಮಯ ಸಂಗ್ರಹವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಸಂದಾಯ ಬಾಕಿ ಅಥವಾ ಪಾವತಿ ಶಿಕ್ಕಿನ ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಳಿಕ್ಕೆ, ವಿದೇಶಿ ವ್ಯಾಪಾರದ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ. ಹಾಗೆಯೇ ಪ್ರಾದೇಶಿಕ ಅಸಮತೋಲನಗಳನ್ನು ಹೋಗಲಾಡಿಸಿ ಆದಾಯ ಅಸಮತೋಲನಗಳನ್ನು ನಿವಾರಿಸಿಕೊಂಡು ಅಭಿವೃದ್ಧಿಯ ಪಥದ ಕಡೆಗೆ ಮುನ್ನಡೆಯಬಹುದು. ಇದರಿಂದ ಉಳಿತಾಯ ದರಗಳನ್ನು ಹೆಚ್ಚಿಸ್ಕೊಳ್ಬೋದು. ಬಂಡವಾಳ ಕ್ರೋಢೀಕರಣಕ್ಕೆ ಇದು ಪ್ರಮುಖ ದಾರಿ ಆಗುತ್ತೆ. ಹೀಗೆ ಆರ್ಥಿಕ ಯೋಜನೆಗಳು ಅನಭಿವೃದ್ಧಿ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಸಾಧನಗಳಾಗಿವೆ. ಹೆಚ್ಚಿನ ಅಭ್ಯಾಸಕ್ಕೆ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ. ಇದಿಷ್ಟು ನಿಮ್ಮ ಈ ಒಂದು ಸೆಮಿಸ್ಟರನ್ನು ಆರ್ಥಿಕ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್, ಆರ್ಥಿಕ ಅಭಿವೃದ್ಧಿ ಮತ್ತು ಯೋಜನೆಯ ಪತ್ರಿಕೆಯ ವಿಚಾರಗಳಾಗಿತ್ತು ಮಕ್ಕಳ. ಮುಂದಿನ ಕೆಲವು ತರಗತಿಗಳಲ್ಲಿ ನಾವು ಇದುವರೆಗೆ ನಡೆದಂಥ ತರಗತಿಗಳ ಕೆಲವೊಂದು ಪುನರ್ ಮನನ ಅಥವಾ ರಿವಿಷನ್ ಕ್ಲಾಸಸ್ಗಳನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪ್ಯಾಂಡಮಿಕ್ ಬೇಗ ತೊಲಗಿ ಎಲ್ಲರೂ ಸಹ ಎಂದಿನಂತೆ ತರಗತಿಗಳಿಗೆ ಬರುವಂತಾಗಲಿ. ಥ್ಯಾಂಕ್ ಯು.